ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಟೆನ್ನಿಸು ಬರ್ತಾ ಬರ್ತಾ ನಮ್ ಪ್ರಪಂಚದಲ್ಲಿ ನಡಿ ಬರ್ದೇ ಇರೋದ್ ನಡೀತೈತೆ ಕಡ್ಲ. ನೋಡಿ ನೋಡಿ ನನಗೆ ಜೀವನ ಬ್ಯಾಡ ಅಂತ ಅನ್ನಿಸ್ಬಿಟೈತೆ. ಅಯ್ಯಯ್ಯೋ ಪಿತಾಜಿ, ಬರೀ ಇದೇ ಆದ್ರೆ ನಮ್ಮಂತ ಒಳ್ಳೆ ಜನ ಬದುಕದ್ ಹೆಂಗೆ ಅಲ್ವಾ? ಲೇಯ್, ಒಳ್ಳೆ ಜನ ಮನೆಯಿಂದ ರೋಡಿಗೆ ಬರೋದೇ ಕಷ್ಟ ಆಗ್ಬಿಟೈತೆ ಕಣ್ಲ. ಥೂ, ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ಲ. ಬಿಡಲ ಈ ಸುದ್ದಿನ, ಮುಂದೆ ಏನೈತೆ ಹೇಳಪ್ಪ. ಪಿತಾಜಿ, ಮುಂದಿನ ಸುದ್ದಿ ಅಂದ್ರೆ ನಮ್ ಈಶ್ವರ್ ಚಿಕ್ಕಪ್ಪ ಏನೋ ಹೇಳಕ್ ಬಂದೈತೆ. ಇರು ಮಾತಾಡಿಸ್ತೀನಿ. ಈಶ್ವರ್ ಚಿಕ್ಕಪ್ಪ ಭಿನ್ನ ಮತ ಐತೆ ಅಂತ ಹೇಳ್ತಿದ್ರು, ನಿಜನಾ? ಭಿನ್ನ ಮತ ಇಲ್ಲ, ಎಂಥದ್ದು ಇಲ್ಲ. ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಯಾವತ್ತು ಅಮಿತ್ ಶಾ ಘೋಷಣೆ ಮಾಡಿದ್ರು, ಅವತ್ತು ಇಡೀ ಕರ್ನಾಟಕ ರಾಜ್ಯ ಜನ ಸಂತೋಷ ಪಡಿದ್ವಿ. BJP ಎಲ್ಲ ಕಾರ್ಯಕರ್ತರು ಸಂತೋಷ ಪಡ್ತಿದ್ದೀವಿ. ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ಇದ್ರ ಯಾವ ಅನುಮಾನವೂ ಇಲ್ಲ. ಈಶ್ವರ್ ಚಿಕ್ಕಪ್ಪ ಯಾರೋ ಹೇಳ್ತಿದ್ರು, ಅದಕ್ಕೆ ಕೇಳ್ದೆ. ಯಾರು ಹೇಳಿಲ್ಲ, ಅವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಅವರೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ. ಈಶ್ವರ್ ಚಿಕ್ಕಪ್ಪ, ನೀವು ಮತ್ತೆ ನಿಮ್ ಕಡೆಯವ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ಇಡೀ ರಾಜ್ಯದ ಜನ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜನ ತೀರ್ಮಾನ ಮಾಡ್ಯಾರ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತೇಳಿ. ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಕ್ಕೆ ತುಂಬಾ ಸ್ಪಷ್ಟವಾದ ತಸೆನೂ ಒತ್ತಿದ್ದಾರೆ. ಇದರಲ್ಲಿ ಏನು ಗೊಂದಲ ಇಲ್ಲ, ಪ್ರಶ್ನೆ ಇಲ್ಲ. ರಾಜ್ಯದಲ್ಲಿ BJP ಸರ್ಕಾರ ಬರುತ್ತೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಹೌದಾ? ಲೇಟ್ ಎನ್ನಿಸು ಬಾರ್ಲಾ, ಹೇಳದನ್ನೆಲ್ಲ ನಿಮ್ ಈಶ್ವರ್ ಚಿಕ್ಕಪ್ಪ ಹೇಳ್ಬಿಡ್ತು. ಅಯ್ಯೋ ಇರು ಪಿತಾಜಿ, ಸ್ವಲ್ಪ ಏನೋ ಕೇಳ್ಬೇಕು ಕೇಳ್ತೀನಿ. ಈಶ್ವರ್ ಚಿಕ್ಕಪ್ಪ ಹೈಕಮಾಂಡ್ ಮಾತ ನೀವು ಕೇಳ್ತೀರಾ? ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕತೆ ಹೈಕಮಾಂಡ್ ಮಾತು ಕೇಳಿದ್ರೆ ಯಾರು ಮಾತು ಕೇಳಬೇಕು? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿರಿಯರ ಮಾತನ್ನ, ಹೈಕಮಾಂಡ್ ಮಾತನ್ನ ಕೇಳಬೇಕು, ಚರ್ಚೆ ಮಾಡಬೇಕು, ತೀರ್ಮಾನ ಮಾಡಬೇಕು, ಇದು ನಮ್ಮ ಪದ್ಧತಿ. ಆ ಪ್ರಕಾರ ಇವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಿಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳಿದ್ದಾರೆ, ನಾನು ದೂರ ಇದ್ದೀನಿ. ಸರಿ ಈಶ್ವರ್ ಚಿಕ್ಕಪ್ಪ, ನಾನು ಬರ್ತೀನಿ. ಲೇಯ್, ಬರ್ತೀನಿ ಅಂತ ಹೇಳಿ ಎಲ್ಲಿಗಲ್ಲ ಹೊಂಟೆ? ಅಲ್ಲಿ ನೋಡಲ್ಲ, ನಿಮ್ಮ ಭೂಮಿ ಪುತ್ರ ಬಂತು, ನಿಲ್ಲಿಸ್ಕೊಂಡು ಸ್ವಲ್ಪ ಮಾತಾಡ್ಸಪ್ಪ, ಏನು ಹೇಳ್ತೀತಿ ಅಂತ ಕೇಳೋಣ. ಸರಿ ಪಿತಾಜಿ, ಮಾತಾಡಿಸ್ತೀನಿ. ಭೂಮಿ ಪುತ್ರ ಅಣ್ಣ, BJPಲಿ ಯಡ್ಡಿ ದೊಡ್ಡಪ್ಪನೇ ಮುಂದಿನ ಮುಖ್ಯಮಂತ್ರಿ ಅಂತೆ, ಅದಕ್ಕೆ ನೀವೇನು ಹೇಳ್ತೀರಾ? ಅದು ಅವರ ಪಕ್ಷಕ್ಕೆ ಸೇರಿರತಕ್ಕಂಥ ವಿಚಾರ. BJP ಪಕ್ಷದಲ್ಲಿ ಅವರ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಯಾರಿಗೆ ಯಾವ ಅಧಿಕಾರ ಕೊಡಬೇಕು ಅನ್ನೋದು ಅವರ ಪಕ್ಷದ ತೀರ್ಮಾನದ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಲೇಟ್ ಎನ್ನಿಸು, ಸಮಾಧಾನವಾಗಿ ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಭೂಮಿ ಪುತ್ರ ಹೇಳ್ತೈತೆ. ಇವಾಗ ನಡೆಯಲ್ಲ, ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂತ ನಾವು ಸೀದಾ ಕೆರೆ ಕಡೆಗೆ ಹೋಗೋಣ. ಎತ್ತಲ್ಲ ನಿನ್ ಕಿತ್ತೋಗಿರೋ ಗಾಡಿನ, ಬಾರ್ಲ ಬೇಗ. ಯಾವುದು ನೆಟ್ಟಿಲ್ಲ. ಹೌದು ಸ್ವಾಮಿ.